ಕೊರೋನಾ ರೋಗ ಇರುವಾಗಲೇ ಕೆಲವು ರೈತ ವಿರೋಧಿ ಜನವಿರೋಧಿ ಕಾನೂನುಗಳನ್ನ ಇವತ್ತು ಸುಗ್ರೀವಾಜ್ಞೆ ಹೇಳುವಂತದ್ದು. ಒಂದು ಎಪಿಎಂಸಿ ಆಗಿ ಪಡೀತಿರಲಿಲ್ಲ, ಎಪಿಎಂಸಿ ಆಗಿ ಕರ್ನಾಟಕದಲ್ಲಿ 127 ಎಪಿಎಂಸಿ ತಂದು ಈಗ ಲೈಸೆನ್ಸ್ ಟ್ರೇಡ್ ಅಲ್ಲಿ ವ್ಯಾಪಾರ ಕೊಂಡ್ಕೊಳ್ಳಿಲ್ಲ, ಮಾರುಕಟ್ಟೆಗೆ ಕೊಂಡ್ಕೊಳ್ಳಿಲ್ಲ, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಹೊರಗಡೆ, ಔಟ್ಸೈಡ್ ದಿ ರೆಗ್ಯುಲೇಟೆಡ್ ಮಾರ್ಕೆಟ್. ಅದು ಮಾಡಕ್ಕೆ ರಕ್ತ ಸೀಮಂತ ಕೊಂಡ್ಕೊಂಡು ಬೋರ್ಡಿಂಗ್ ಮಾಡ್ಕೊಂಡು ಬೆಲೆ ಅಗತ್ಯದಾಗ ಆಗ ಮಾರುಕಟ್ಟೆ ಮಾರಾಟ ಮಾಡ್ಕೊಂಡು ಅದಕ್ಕೆ ಏನ್ ಮಾಡಿದ್ದಾರೆ, ಎಸೆನ್ಸಿಯಲ್ ಕಮೋಡಿಟೀಸ್ ಆಗಿ ತಿಂಪಡಿದ್ದಾರೆ. ಎಸೆನ್ಸಿಯಲ್ ಕಮೋಡಿಟೀಸ್ ಆಕ್ಟ್ ಅದಕ್ಕೂ ತಿದ್ದುಪಡಿ ತಂದಿದ್ದಾರೆ. ಸುಮಾರು 10 ಫುಡ್ ಗ್ರೈನ್ಸ್ ಗಳಿದೆ, ಅವ್ರು ಹೋರ್ಡಿಂಗ್ ಮಾಡ್ಕೊಂಡಿದ್ದನ್ನ ಇವರು ಚೆಕ್ ಮಾಡಂಗಿಲ್ಲ, ಹೋಗಿ ಇನ್ಸ್ಪೆಕ್ಷನ್ ಮಾಡಂಗಿಲ್ಲ, ರೈಡ್ ಮಾಡಂಗಿಲ್ಲ. ಅದರರ್ಥ ನೀವು ಎಷ್ಟಾದ್ರು ಹೋರ್ಡ್ ಮಾಡ್ಕೊಳ್ಳಿ ಅಪ್ಪ, ಹೀಗೆಂದು ನಾವೆಲ್ಲ ಏನು ಮೊದಲೇ ಏನಿತ್ತು ಏನಾದ್ರೂ ಬೆಲೆ ಏರಿಕೆ ಆಗ್ಬಿಟ್ರೆ ನಾವು ಯಾರ್ಯಾರು ವ್ಯಾಪಾರಕಾರರಿದ್ರೆ ಅವ್ರು ಬೋರ್ಡರ್ಗಳನ್ನ ರೀಡ್ ಮಾಡ್ತಿದ್ರು, ಅವ್ರು ಹೋಲ್ಡ್ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ತೆಗೆದು ಹೊರಗಡೆ ಬಿದ್ದಿದ್ರು. ಈಗ ಅದು ಮಾಡಂಗಿಲ್ಲ, ಅದು ಎಚ್ಚರಿಕೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇದೆಯಲ್ಲ, ಅತ್ಯಾದಂತ ಒಂದು ದೊಡ್ಡ ಇತಿಹಾಸ ಇದೆ. ನಲ್ಲಿ ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಭೂ ಸುಧಾರಣಾ ಕಾಯ್ದೆ 1961ಕ್ಕೆ ತಿದ್ದುಪಡಿ ತನಕ ಬಂದರು. ಅದು ಒಂದು ಐತಿಹಾಸಿಕವಾದಂತಹ ತಿದ್ದುಪಡಿ. ಕರ್ನಾಟಕದ ಇತಿಹಾಸ ನೀವು ನೋಡಿದ್ರೆ 1950-51 ಇಸ್ವಿಯಿಂದ ಗೇಣಿದಾನ ಹೋರಾಟ ಇದೆ. 1950-51 ಇಂದ ಕಾಗೋಡು ಚಳವಳಿ, ಕಾಗೋಡು ಸತ್ಯಾಗ್ರಹ ಅಲ್ಲಿಂದ ಹೋರಾಟ ನಡೀತಾ ಇದೆ. ಗೋಪಾಲಗೌಡರು ಲೋಹಿಯಾ ಅವರೆಲ್ಲ ಹೋರಾಟದಲ್ಲಿ ಭಾಗವಹಿಸಿದ್ರು. ದೇವರಾಜರು ಲ್ಯಾಂಡ್ ರಿಫಾರ್ಮ್ಸ್ ಆಗಿ ತಿದ್ದುಪಡಿ ಮಾಡಿ ಸೆಕ್ಷನ್ 63 ಸೆಕ್ಷನ್ 79A, B, C ಸೆಕ್ಷನ್ 80 ಇವನ್ನ ಸೇರ್ಪಡೆ ಮಾಡಿ. ವಾಟ್ ಈಸ್ ಸೆಕ್ಷನ್ 63? ಸೀಲಿಂಗ್ ಮಾಡು. ಸೀಲಿಂಗ್ ಅಂದ್ರೆ ಒಬ್ಬ ವ್ಯಕ್ತಿ 10 ಯೂನಿಟ್ಗಿಂತ ಜಾಸ್ತಿ ಇಟ್ಕೊಳ್ಳಿಲ್ಲ. ಒಂದು ಯೂನಿಟ್ ಅಂತಂದ್ರೆ ಕುಸ್ಕಿ ಜಮೀನು 5.4 ಎಕರೆ ಅಂದ್ರೆ 54 ಎಕರೆಗಿಂತ ಜಾಸ್ತಿ ಇಟ್ಕೊಳ್ಳಿಲ್ಲ. ತರಿ ಜಮೀನಾದ್ರೆ 10 ಎಕರೆಗಿಂತ ಜಾಸ್ತಿ ಇಟ್ಕೊಳ್ಳಿಲ್ಲ. ಕುಸ್ಕಿ ಜಮೀನಾದ್ರೆ 54 ಎಕರೆವರೆಗೆ ಇಟ್ಕೋಬಹುದು ಒಬ್ಬ ವ್ಯಕ್ತಿ. ಸಪೋಸ್ ಒಂದು ಕುಟುಂಬದಲ್ಲಿ 5 ಜನಕ್ಕಿಂತ ಜಾಸ್ತಿ ಇದ್ರೆ ಒಬ್ಬ 2 ಯೂನಿಟ್ ಇಟ್ಕೋಬಹುದು, ಅದು ಮ್ಯಾಕ್ಸಿಮಮ್ 20 ಯೂನಿಟ್. ಹತ್ತರಿಂದ 20 ಮಾಡುದು, 20 ಇದ್ದದನ್ನ 40 ಮಾಡುದು, ಮತ್ತೆ 80 ಮಾಡಿರುತ್ತೆ. ಕುಸ್ಕಿ ಜಮೀನ ಅಂದ್ರೆ ಒಬ್ಬ 432 ಎಕರೆವರೆಗೆ ಕೊಂಡ್ಕೋಬಹುದು. 79A, B ಏನ್ ಹೇಳ್ತಿತ್ತು ಅಂದ್ರೆ ಕೃಷಿಕರು ಮಾತ್ರ ಇದು ಜಮೀನು ಇಟ್ಕೋಬೇಕು, ಕೃಷಿಕರಲ್ಲದೆ ಇರೋದು ಜಮೀನು ತಗೊಳ್ಳಿಲ್ಲ.
ಯಾರು ಕೃಷಿಕರಿದ್ದಾರೋ ಅವರು ಸೆಕ್ಷನ್ 80 ಸ್ಪೆಸಿಫಿಕ್ ಆಗಿ ಬಾರ್ ಮಾಡ್ತಿದ್ರು. ಯಾವನೇ ಕೃಷಿಕರಲ್ಲದೇ ಇದ್ದವರು, ಕೃಷಿಕೇತರ ಕೃಷಿ ಮಾಡದೇ ಇದ್ದವರು ಜಮೀನನ್ನು ಕೃಷಿ ಜಮೀನನ್ನು ಕೊಟ್ಕೊಳ್ಳಾಗಿರ್ತಿಲ್ಲ. ಅದೇ ಸೆಕ್ಷನ್ 80 ಈಗ ಏನ್ ಮಾಡಿದ್ದಾರೆ, ಸೆಕ್ಷನ್ 79A 79B 79C ಸೆಕ್ಷನ್ 80 ಡ್ರಾಪ್ ಮಾಡಿದ್ದಾರೆ. ಪೂರ್ವಾನ್ವಯವಾಗಿ ರೆಟ್ರಾಸ್ಪೆಕ್ಟಿವಾಗಿ ಇದು ಒಂದು. ಎರಡನೇದು ಏನ್ ಮಾಡಿದ್ದಾರೆ ಅಂತಂದ್ರೆ 79AB ನಲ್ಲಿ ಕೋರ್ಟ್ಗಳಲ್ಲಿ ಕೇಸ್ಗಳಿದ್ದವು 13,814 ಕರೆಕ್ಟ್ ಬರ್ಕೊಳ್ಳಿ 13,814 13,814 ಕೇಸ್ಗಳು ವೇರಿಯಸ್ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇತ್ತು. ಯಾರು ಕೃಷಿ ಮಾಡದೇ ಇರುವಂತ ಬೆಂಗಳೂರು ಮೈಸೂರಿನಲ್ಲಿ ಬೆಂಗಳೂರು ರೂರಲ್ ನಲ್ಲಿ 1800 ಕೇಸ್ಗಳಿದ್ರು. ಬೆಂಗಳೂರು ಅರ್ಬನ್ ನಲ್ಲಿ 1070 ಕೇಸ್ಗಳಿದ್ರು. ಮೈಸೂರಿನಲ್ಲಿ 996 ಕೇಸ್ಗಳಿದ್ರು. ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ ಇಲ್ಲೆಲ್ಲ ಜಾಸ್ತಿ ಕೇಸ್ಗಳಿದ್ರು. ಯಾಕೆ ಮಾಡಿದ್ರು ಇದನ್ನ? ಈಗ ವೇರ್ ವಾಸ್ಕಿ ತಿಳಿಸಿ ಸ್ಪೆಸಿಫಿಕ್ ರೀಸನ್ ಜನರ ಡಿಮ್ಯಾಂಡ್ ಮಾಡಿದ್ರ ಇಲ್ಲ, ಬಹಳ ತುರ್ತಾಗತ್ತೆ ಇತ್ತ ಇಲ್ಲ, ಅಸೆಂಬ್ಲಿ ಇದ್ದೇವರ್ ಮಾಡ್ಬೇಕಾಗುತ್ತೆ ಉದಾಹರಣೆ ಎಮರ್ಜೆನ್ಸಿ ಇರ್ಬೇಕು ಅದಿಲ್ಲ. ಯಾಕೆ ಮಾಡಿದ್ದೀರ ಇಂಟೆನ್ಷನ್? ಇದರ ಇಂಟೆನ್ಷನ್ ಇಸ್ ವೆರಿ ವೆರಿ ಕ್ಲಿಯರ್, ಇಟ್ಸ್ ಎ ಮ್ಯಾನ್ ಆಫ್ ಐಡಿ ಇಂಟೆನ್ಷನ್, ನಾಟ್ ವಿತ್ ಪೊನ್ ಆಫ್ ಐಡಿ ಇಂಟೆನ್ಷನ್. ಈಗ ಯಾರು ಬೇಕಾದ್ರೂ ಜಮೀನು ತಗೋಬಹುದು, ಟಾಟಾ ಬಿಲ್ಲ ಅಂಬಾನಿ ಆದಾನಿಂದ ಯಾರು ಬೇಕಾದ್ರೂ ಜಮೀನು ತಗೋಬಹುದು. ಏರಿ ಬೆಳಿಗ್ಗೆ ನಾಟ್ ಓನ್ಲಿ ಅಗ್ರಿಕಲ್ಚರ್ ಇಷ್ಟು ಏರಿ ನಾನಂತರ್ಜನಕ್ಕೆ ಪರ್ಚೇಸ್ ಇಲ್ಲ, ಅವೆಲ್ಲ ತಗೊಂಡು ಭತ್ತ ಹಾಕಿ ಜೋಳ ಬೆಳೆದ್ರು. ಈ ಮೈಸೂರು ಫಾರ್ಮ್ ಹೌಸ್ ನಾನು ಜೋಳ ಅದೇ ರಾಗಿ ಬೆಳೆದಿದ್ದು ಜೋಳ ಬೆಳೆದಿದ್ದು ಬೆಂಗಳೂರು ಸುತ್ತ ತಗೊಂಡಿದ್ದವರೆಲ್ಲ ಜೋಳ ರಾಗಿ ಬೆಳೀತಾ ಇರ್ತಾರೆ. ಇವೆಲ್ಲ ಶ್ರೀಮಂತ ತಗೊಳ್ಳೋದು ಜೋಳ ರಾಗಿ ಬೆಳೆಯಕ, ಭತ್ತ ಬೆಳೆಯಕ, ಕಬ್ಬು ಬೆಳೆಯಕ, ಶೇಂಗಾ ಬೆಳೆಯಕ ಕೆಲವರು ಇನ್ವೆಸ್ಟ್ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಕೆಲವರು ತೋಟ ಮಾಡ್ತಾರೆ. ಈ ರಾಜ್ಯ ಸರ್ಕಾರ ಈ ರಿಯಲ್ ಎಸ್ಟೇಟ್ ಏಜೆಂಟ್ ಗಳಿದ್ರು ಹೌಸಿಂಗ್ ಸೊಸೈಟಿಗಳಿರೋಲ್ಲ ಇವರು ಲಾಭಿಗೆ ಮಾಡಿದೆ. ನನಗೆ ಇಂದು ಪೇಪರ್ ರಿಪೋರ್ಟ್ ಪ್ರಕಾರ ಈ 3,800 ಕೇಸ್ಗಳಲ್ಲಿ 1,70,000 ಎಂದ್ರೆ ಇನ್ವಾಲ್ವ್ ಆಗಿದೆ. Thank you.
ಈಗರಿ ನಿಮ್ಮ ಮನದಾಳದ ಗರಿ.